我出来！ ನೀ ಎಲ್ಲಿದ್ಯಾ ಏನು ಮಾತಾಡ್ತಾ ಇದೆಯನ್ನು ಎಚ್ಚರಿಕೆಯಿಂದ ದೇವಿ ಸನ್ನದಿಯಲ್ಲಿ ಬಂದು ಅನಿಷ್ಟವಾದ ಮಾತಾಡ್ತೀಯಾ ಅದು ನಿಂಗೆ ಶ್ರೇಯಸ್ಸಾಗಲ್ಲ ಈ ದೇವಿ ಇವ್ಯಾವುದ್ರಲ್ಲೂ ನನಗೆ ನಂಬಿಕೆ ಇಲ್ಲ ನಾನು ನಂಬೋದು ಡಾಕ್ಟರ್ನ ಸೈನ್ಸ್ನ ಡಾಕ್ಟರ್ ಹೇಳಿರೋ ಪ್ರಕಾರ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಜೀವ ಹೋಗಿದೆ ಇನ್ ಫಿಫ್ಟಿ ಪರ್ಸೆಂಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಹೋಗ್ಬೋದು ಆ ಗುಡ್ ನ್ಯೂಸ್ ಯಾವಾಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ ನಿನ್ನ ಕಿವಿಗೆ ಶುಭವಾದದ್ದು ಕೇಳಲ್ಲ ನಿನ್ನ ಕಣ್ಣಿಗೆ ಶುಭವಾದದ್ದು ಕಾಣಿಸಲ್ಲ ನಿನ್ನ ಕೈಯಿಂದ ಶುಭವಾದ ಕಾರ್ಯ ನಡೆಯಲ್ಲ ಹಾಗೇನಿಲ್ಲ ಇಲ್ಲಿ ತನಕ ಎಲ್ಲದನ್ನು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದೆ ನನಗೂ ಕೈ ಕೊಳೆ ಮಾಡ್ಕೋಬೇಕು ರಕ್ತದ ಕಲೆ ಅಂಟಿಸ್ಕೋಬೇಕಂತಲ್ಲ ಏನು ಇಲ್ಲ ಬಟ್ ನಾನು ಸುಮ್ಮನೆ ಇದ್ರು ನೀವ್ ಸುಮ್ಮನೆ ಇರ್ತಿರ್ಲಿಲ್ವಲ್ಲ ಆ ಹುಡ್ಗಿರ್ನ ಕರ್ಸಿ ಬ್ರೈನ್ ವಾಶ್ ಮಾಡಿ ನನ್ ವಿರುದ್ಧ ಚೂ ಬಿಟ್ಟಿದ್ದೀರ ನನ್ನನ್ನೇ ಅಟ್ಟಿಸ್ಕೊಂಬಂದು ಕಚ್ಚಕ್ ನೋಡ್ತಿದಾರೆ ಆ ಕುಣ್ಣಿ ಮರಿಗಳತ್ರ ಕಚ್ಚಿಸ್ಕೊಂಡು ನಾನ್ ಸುಮ್ನೆ ಇರೋಕ್ ಆಗತ್ತ ತಿರುಗ್ ಒಂದೇ ಒಂದ್ ಏಟ್ ಕೊಟ್ಟೆ ನೋಡಿ ಆ ಒಂದ್ ಏಟಿಗೆ ಒಂದ್ ಬಾಡಿ ಗೊಟ್ಟಕ್ ಅಂದಿದೆ ಇನ್ನೊಂದು ಕಂಗಾಲಾಗಿದೆ ಪಾಪ ಸೊ ಆಗಿ ಹೇಳ್ಬೇಕು ಅಂದ್ರೆ ಅಂಜಲಿ ಸಾಯದ್ ಕಾರಣ ನಾನಲ್ಲ ನೀವೇ ಆ ಪಾಪ ಶಾಪ ಎಲ್ಲ ನಿಮ್ಗೆ ತಟ್ಬೇಕು ಇದಕ್ ಶಿಕ್ಷೆ ಕೂಡ ನೀವೇ ಅನ್ಭೋಸ್ಬೇಕು ಯಾಕೆಂದ್ರೆ ನಿಜವಾದ ಕೊಲೆಗಾರ ನೀವೇ ನಿಮ್ ಆತ್ಮ ಸಾಕ್ಷಿನೇ ಕೇಳ್ಕೊಳ್ಳಿ ಹೌದು ಅಲ್ವೋ ಅಂತ ನಿಮೀಗ್ ಮೊದ್ಲೇ ಗೊತ್ತಿತ್ತು ತಾನೆ ಹೀಗೆಲ್ಲ ಆಗತ್ತೆ ಅಂತ ಆ ಭಯಕ್ಕೆ ತಾನೆ ನೀವ್ ಎದ್ರು ಸಿದ್ಧಾರ್ಥ ಎದ್ರು ಸತ್ಯ ಮುಚ್ಚಿಟ್ಟು ಸೈಲೆಂಟ್ ಆಗಿರೋದು ಮತ್ ಯಾಕೆ ಇಲ್ಲಿಗೆ ಬಂದು ಗೊಳೋ ಅಂತಿದಿರಾ ನಿಮ್ ಪ್ರಾಣ ಕೊಟ್ಟಾದ್ರೂ ಅಂಜಲಿನ ಕಾಪಾಡ್ಬೇಕು ಅನ್ನೋ ಹಠ ಯಾಕೆ ಚಂದ್ರಿಕಾ ಅತಿಯಾಗ ಹಾರಾಡ್ಬೇಡ ನಿನಗೆ ಸಿಕ್ಕಿರೋ ಗೆಲುವು ಗೆಲುವಲ್ಲ ವಿನಾಶದ ಸೂಚನೆ ನೀವ್ ಏನೇನೋ ಮಾಟ ಮಂತ್ರ ಮಾಡಬಹುದು ಬಟ್ ಅದರಿಂದ ಏನೂ ಪ್ರಯೋಜನ ಇಲ್ಲ ನನ್ನ ಮಂತ್ರ ವರ್ಕ್ ಆಗಲ್ಲ ನೀವು ದೇವರು ಅನ್ಕೊಂಬೇಡಿ ಯಾರ ಭವಿಷ್ಯನು ನೀವು ಬದಲಾಯ್ಸಕ್ ಆಗಲ್ಲ ನಾನು ದೇವ್ರು ಅಂತ ಎಂದೂ ಅನ್ಕೊಂಡಿಲ್ಲ ನಾ ಭವಿಷ್ಯ ಹೇಳ್ತೀನಿ ಹೊರತು ಆ ಅಂತ ಎಂದೂ ಅಂದಿಲ್ಲ ಈ ಹೋರಾಟದಲ್ಲಿ ಗೆಲ್ಲೋಳು ನಾನೇ ಅಂತ ಗೊತ್ತಿಲ್ವಾ ಪದೇ ಪದೇ ನನ್ನ ದಾರಿಗೆ ಯಾಕೆ ಅಡ್ಡ ಬರ್ತೀರಾ ಇನ್ನಾದ್ರೂ ನಿಮ್ ತಪ್ಪನ್ನ ತಿದ್ಕೊಳ್ಳಿ ನನ್ ತಂಟೆಗೆ ಬರ್ದೆ ದೂರ ಇದ್ಬಿಡಿ ನನ್ನ ನಂಬಿದವರಿಗೆ ನಾನ್ ಸಹಾಯ ಮಾಡಬೇಕು ರಾಕ್ಷಸಿಯ ಮುಷ್ಟಿಯಿಂದ ವಾಸುದೇವನ ಸಂಸಾರ ಕಾಪಾಡಬೇಕು ಅದೊಂದೇ ನನ್ನ ಮೊದಲನೇ ಗುರಿ ನಾ ಹೆಜ್ಜೆ ಮತ್ತೆ ಹಿಂದೆ ವಾಸುದೇವನ್ ಸಂಸಾರ ಕಾಪಾಡ್ಬೇಕಾ ಅದ್ ಹೇಗ್ ಕಾಪಾಡ್ತೀರಾ ಎಷ್ಟೊತ್ಕಾಗ್ಲೆ ಅಂಜಲಿ ಇಲ್ಲಿ ನಾವೀಗ ಮಾತಾಡ್ತಾ ಇರುವಾಗ್ಲೇ ಅಲ್ಲಿ ಹಾಸ್ಪಿಟಲ್ ನಲ್ಲಿ ಅಂಜಲಿ ಡೆಡ್ ಬಾಡಿನ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ಬೋದು ಪಾಪ ಮಗಳ ಕಳ್ಕೊಂಡಿದ್ ದುಃಖಕ್ಕೆ ಮಾವನು ಹೋಗ್ಬಿಡ್ತಾರೋ ಏನೋ ಇನ್ನು ನೀವೊಬ್ರೆ ನಿಮ್ಮೊಬ್ರಿಂದ ಯಾರನ್ನ ಅಂತ ಕಾಪಾಡಕ್ಕಾಗತ್ತೆ ಗೌತಮ್ ಜೀವ ನನ್ ಕೈಲಿದೆ ಅವನಿಂದ ನನ್ನ ಏನು ಮಾಡಕ್ಕಾಗಲ್ಲ ಸಿದ್ಧಾರ್ಥ ಅಖಿಲ್ಗೆ ನಾನಂದ್ರೆ ಪ್ರಾಣ ಅವರು ನಾನ್ ಸಾಕಿದ ಗಿಳಿಗಳು ನನ್ ವಿರುದ್ಧ ಯಾವತ್ತೂ ತಿರುಗ್ಬಿಡಲ್ಲ ಇನ್ನು ಉಲ್ಡಿರೋರ್ ಯಾರು ಆ ಸನ್ನಿಧಿ ಛೆ ಅವಳು ಅವಳು ಏನು ಅಂತ ನಾನ್ ಯಾಕೆ ಎದುರ್ಬೇಕು ನನ್ನ ಎದುರಿಗೆ ಅವಳೊಂದ್ ಗುಬ್ಬಿ ಮರಿ ಅವಳು ಬಾಯಿ ಮುಚ್ಚೋದು ನನಗ್ ಚಿಟ್ಕೆ ಹೊಡೆದಷ್ಟೇ ಸುಲಭ ಪರಿಸ್ಥಿತಿ ನನ್ ಪರವಾಗಿರ್ಬೇಕಾದ್ರೆ ನಿಮ್ಮಿಂದ ಏನ್ ಮಾಡಕ್ ಸಾಧ್ಯ ನಿಮ್ಮಿಂದ ಅವ್ರನ್ನ ಕಾಪಾಡಕ್ ಆಗತ್ತಾ ಹ ಕಾಪಾಡಕಾಗತ್ತಾ ಹೇಗ್ ಕಾಪಾಡ್ತೀರಾ ಹ ಚಾನ್ಸೇ ಇಲ್ಲ ಓಕೆ ಡೂ ಇಟ್ ಒನ್ ನಾನು ಬರ್ಕೊಡ್ತೀನಿ ಇಮಿಡಿಯೇಟ್ ಆಗಿ ಹೋಗಿದ್ದೇನೆ ತಗೊಂಡ್ಬಂದ್ಬಿಡಿ ಸಿಸ್ಟರ್ ಹೇಗಿದ್ದಾಳೆ ಡಾಕ್ಟರ್ ನೋಡ್ತಿದ್ದಾರೆ ಸರ್ ಸ್ವಲ್ಪ ಕಾಣಿಸ್ತಾ ಇದ್ಯಾ ಪ್ಲೀಸ್ ಹೇಗಾರ ಉಳಿಸ್ಕೊಡಿ ಉಳಿಬಹುದು ಸರ್ ಸ್ವಲ್ಪ ಎಮರ್ಜೆನ್ಸಿ ಇದೆ ಮೆಡಿಸಿನ್ ತರಬೇಕಿದೆ ಈ ದೇವಿ ನಿನ್ನ ಸುಮ್ಮನೆ ಬಿಡೋದಿಲ್ಲ ನೀ ಮಾಡಿದ ಒಂದೊಂದು ಪಾಪ ಬೆಲೆ ಕೊಡ್ಬೇಕಾಗತ್ತೆ ಘೋರವಾದ ನರಕ ಬರುತ್ತೆ ಹೊಸ ಸ್ವರ್ಗನೆ ಸೃಷ್ಟಿ ಮಾಡಿಸೋ ಶಕ್ತಿ ಇರೋಳ್ ನಾನು ನನಗೆ ಜೋಕ್ ಮಾಡಬೇಡಿ ಇನ್ಫ್ಯಾಕ್ಟ್ ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ದಿನ ನಾನು ಒಬ್ಳೆ ಎಲ್ಲ ಮೇಂಟೈನ್ ಮಾಡಬೇಕಿತ್ತು ಇನ್ನು ಹಾಗಲ್ಲ ನನ್ನ ಜೊತೆ ಕಿಶೋರ್ ಕೂಡ ಇರ್ತಾನೆ ಆಲ್ರೆಡಿ ನಮ್ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಕೂಡ ರೆಡಿ ಆಗಿದೆ ಏನು ಅಂತ ನೀವು ಹೇಳಬಾರ್ದು ನಿಮ್ಮಲ್ಲೇ ಇರ್ಲಿ ನಮ್ಮ ಅಂತಿಮ ಗುರಿ ವಾಸುದೇವ ಸಾಮ್ರಾಜ್ಯನ ಸಂಪೂರ್ಣವಾಗಿ ನಾಶ ಮಾಡುದು ಹಂತ ಹಂತವಾಗಿ ನಾವು ಆ ಗುರಿನ ತಲುಪ್ತಾ ಇದ್ದೀವಿ ಇವತ್ತು ಅಂಜಲಿ ಚಾಪ್ಟರ್ ಕ್ಲೋಸ್ ಆಯ್ತು ಹಾಗೆ ನಮ್ ಮುಂದಿನ ಟಾರ್ಗೆಟ್ ಯಾರು ಅಂತ ಗೊತ್ತಾ ವಾಸುದೇವನ ಪೂಜ್ಯ ಗುರು ಶ್ರೀ 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 ಅಷ್ಟಾನಂದ ರಾಜಗುರು ಆಪದ ಬಾಂಧವ ಅನಾಥ ರಕ್ಷಕ ನೀವೇ ನಿಮ್ ಚಾಪ್ಟರ್ ಕ್ಲೋಸ್ ಆಗ್ತಾ ಇದ್ದಾಗೆ ಗೌತಮ್ ಕತೆ ಮುಗಿಯುತ್ತೆ ಇಷ್ಟ ದಿನ ಅವನ್ನ ಜೀವಂತವಾಗಿ ಉಳಿಸಿದ್ದು ಯಾಕೆ ಅಂತ ಗೊತ್ತಾ ಕಿಶೋರ್ಗೋಸ್ಕರ ಅದು ಅವನ್ ಬೇಟೆ ಅವನೇ ಬೇಟೆ ಆಡ್ಬೇಕು ಅಂತ ಅವನು ನನ್ಗೋಸ್ಕರ ಜೈಲ್ಗೆ ಹೋಗಿ ಶಿಕ್ಷೆ ಅನ್ಬೋಸ್ತಾ ಇದ್ದಾನೆ ಅವನಗೋಸ್ಕರ ನಾನು ಇಷ್ಟಾದ್ರೂ ತ್ಯಾಗ ಮಾಡಲೇಬೇಕು ಅಲ್ವಾ ಅಷ್ಟೊಂದು ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೋಬೇಡ ಚಂದ್ರಿಕಾ ಯಾವುದು ನಿಜವಾಗಲ್ಲ ನಿನ್ನ ನಿರೀಕ್ಷೆಗಳೆಲ್ಲ ತಲೆ ಕೆಳಕಾಗತ್ತೆ ನೋಡ್ತಾ ಇರು ನಿಂತ ನೆಲವೇ ಕುಸಿದು ಬಿಡತ್ತೆ ಹ್ಮ್ ಏನ್ ಮಣ್ಣಂಗ್ ಗಟ್ಟಿ ತಲೆ ಕೆಳಗಾಗೋದು ನನ್ನನ್ ತಡಿಯೋ ತಾಕತ್ ಯಾರಿಗಿದೆ ನಿಮೀಗ ನಿಮೀಗ ತಾಕತ್ ಇದ್ರೆ ಹೋಗಿ ಎಲ್ಲಿ ಸಾಯ್ತಾ ಇದ್ದಾಳಲ್ಲ ಅಂಜಲಿ ಅವಳ ಪ್ರಾಣ ಉಳಿಸಿ ನೋಡೋಣ ಮಾಯಾ ಫೋನ್ ಮಾಡ್ತಿದ್ದಾಳೆ ಮೇ ಬಿ ಗುಡ್ ನ್ಯೂಸ್ ಹೇಳಕ್ಕೆ ಇರ್ಬೋದು ಸತ್ಯವನ್ನ ಕ್ರೌರ್ಯದಿಂದ ಕಟ್ಟಾಕಿದಾಳೆ ಆ ಚಂದ್ರಿಕಾ ಇನ್ನ ಯಾರ್ಯಾರನ್ನ ಸಾಯಿಸ್ತಾರ ಗೌತಮಣ್ಣ ಅಥವಾ ವಿಧಿ ನಮ್ಮನ್ನೆಲ್ಲ ವಿಚಿತ್ರವಾದ ಸಂಕಷ್ಟದಲ್ಲಿ ಸಿಕ್ಕಾಕ್ಸಿದೆ ನನಗೆ ಸತ್ಯದ ದಿಗ್ಬಂಧನ ನಿಮಗೆ ವಿಶ್ವಾಸ ನಂಬಿಕೆ ಬಂಧನ ಈ ಬಂಧನದಿಂದ ಹೊರಗೆ ಬರಕೋಸ್ಕರೇ ಈ ಹೋರಾಟ ಅಲ್ಲ ಸ್ವಾಮೀಜಿ ದಯವಿಟ್ಟು ಈ ಪ್ರಶ್ನೆಗಳನ್ನ ನಿಲ್ಲಿಸು ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು ಮುಂದೇನ್ ಮಾಡ್ಬೇಕು ಅಂತ ಇದೀಯಾ ಹೇಗೆ ಈ ಪರಿಸ್ಥಿತಿನ ನಿಭಾಯಿಸ್ತೀಯ ಅದೇ ಗೊತ್ತಾಗ್ತಿಲ್ಲ ಎಲ್ಲರೂ ಏನಾಯ್ತು ಹೇಗಾಯ್ತು ಅಂತ ಕೇಳ್ತಿದ್ದಾರೆ ನಾನು ಏನ್ ಹೇಳಲಿ ಚಂದ್ರಿಕಾತ್ಗೆ ತಳ್ಳಿದ್ರು ಅಂತ ನಾನು ಹೇಳೋಕ್ಕಾಗಲ್ಲ ಅವ್ರು ತಳ್ಳ ನಾನು ನೋಡಿಲ್ಲ ನನಗೆ ಮೇಲೆ ಡೌಟ್ ಇದೆ ಆದ್ರೆ ಅದನ್ನ ಪ್ರೂವ್ ಮಾಡಕ್ಕೆ ನನ್ನ ಯಾವ ಸಾಕ್ಷಿನೂ ಇಲ್ಲ ಅವ್ರು ಯಾಕೆ ಹೀಗೆ ಮಾಡ್ತಿದಾರ ನೀನು ಕೇಳ್ತಾ ಇರೋ ಪ್ರಶ್ನೆ ಸೂಕ್ತವಾಗಿದೆ ಆದ್ರೆ ಉತ್ತರ ಸರಳವಾಗಿಲ್ಲಮ್ಮ ಯಾಕೆ ಏನು ಅಂತ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರೆ ನಿನಗಿನ್ನ ಹೆಚ್ಚಿನ ತೊಂದರೆ ಆಗುತ್ತೆ ಅದಕ್ಕೆಲ್ಲಾ ನಾನು ಹೆದ್ರೋಳಲ್ಲ ಇಷ್ಟ ಜನ ಶತ್ರುಗಳು ಎಲ್ಲಿದ್ದಾರೆ ಅಂತ ಗೊತ್ತಿರ್ಲಿಲ್ಲ ಈಗ ಗೊತ್ತಾಗಿದೆ ಫೈಟ್ ಮಾಡ್ತೀನಿ ಅವ್ರನ್ನ ಹೆದ್ರಸ್ತಿನಿ ಅವ್ರು ಮಾಡಿರೋ ಮೋಸಗಳನ್ನೆಲ್ಲ ಪತ್ತೆ ಹಚ್ಚಿ ಮನೆಯವ್ರ ಮುಂದೆ ಹೇಳ್ತೀನಿ ಆದ್ರೆ ಮನೆಯವ್ರಗ್ ಹೇಗ್ ಹೇಳೋದು ಅವ್ರು ಯಾರು ನನ್ನ ಮಾತ ನಂಬಲ್ಲ ಅಣ್ಣ ಅಪ್ಪ ಸನ್ನಿಧಿ ಅಕ್ಕ ಎಲ್ರು ಅವ್ನ ದೇವತೆ ಅಂತ ಅನ್ಕೊಂಡಿದ್ದಾರೆ ಅವ್ರಿಂತ ರಾಕ್ಷಸಿ ಅಂತ ಯಾರಿಗೂ ಗೊತ್ತಿಲ್ಲ ಮೇ ಬಿ ಗೌತಮ್ ಅಣ್ಣ ಗೊತ್ತಿರ್ಬೇಕು ಗೊತ್ತಿದ್ರು ಅವ್ನ್ ಸೀಕ್ರೆಟ್ ಮಾಡ್ತಿದ್ದಾನೆ ನಿನ್ನ ಅನುಮಾನದಲ್ಲೇ ಸಮಾಧಾನ ಇದೆ ನನ್ನ ಹಾಗೆ ಗೌತಮ್ ಗನ್ನು ದಿಗ್ಬಂಧನ ಹಾಕಿದ್ದಾಳೆ ಆ ರಾಕ್ಷಸಿ ಇಷ್ಟೊತ್ತಾಯ್ತಲ್ಲ ಒಳಗೋಗಿ ಅದೇನ್ ಮಾತಾಡ್ತಿದ್ದಾನೆ ಮಾಂತ್ರಿಕ ಅವಳ ಜೊತೆ ಅವಳು ಬೇರೆ ಸುಳ್ಳು ಹೇಳಿದಾಳೆ ಚೋಟ್ ಮೆಣಸಿನ್ಕಾಯಿ ನಾವಿಲ್ ನೋಡಕ್ ಹೋದ್ಲಂತೆ ಬಿದ್ಲಂತೆ ಅವಳಿಗೆ ನನ್ನ ಮೇಲೆ ಡೌಟ್ ಇದೆ ಅದಕ್ಕೆ ಸರಿಯಾಗಿ ಮಾಂತ್ರಿಕ ಹೋಗಿ ಫಿಟ್ಟಿಂಗ್ ಇಟ್ಟಿದಾನೆ ಈ ಮಾಂತ್ರಿಕ ಆಶ್ರಮ ಬಿಟ್ಟು ಆಸ್ಪತ್ರೆಗೆ ಯಾಕೆ ಬಂದ್ ವಾಸುದೇವನ್ ಸಂಸಾರ ಅಂದ್ರೆ ಅಷ್ಟೊಂದು ಪ್ರೀತಿನ ಅಥ್ವಾ ಹೀಗೆಲ್ಲಾ ಬಂದು ಅವ್ರ ಏನೇನೋ ತುಂಬಿ ನನ್ ಮೇಲೆ ಸೇರ್ ತೀಸ್ಕೋತಾ ಸಿದ್ಧಾರ್ಥ ತುಂಬಾ ಹೊತ್ತಾಯ್ತು ಅವ್ರಿಬ್ರು ಮಾತಾಡ್ತಾ ಒಳಗಡೆ ಹೋಗ್ಬಿಟ್ ಬಾ ಅಂಜಲಿ ಮೊದಲೇ ವೀಕ್ ಇದ್ದಾಳೆ ಜ್ಯೂಸ್ ಎಳ್ಳಿರೋ ಏನಾದ್ರೂ ಬೇಕೇನೋ ಓಕೆ ಸಿದ್ಧಾರ್ಥ ನೀನು ಹೋಗೋದು ಬೇಡ ಸ್ವಾಮೀಜಿ ಮಾತಾಡ್ತಿರುವಾಗ ಮಧ್ಯ ಹೋಗಿ ಯಾರು ತೊಂದರೆ ಕೊಡಬಾರ್ದು ಅವಳ ಜಾತಕದಲ್ಲಿ ಕಂಟಕ ಇದೆ ಇದು ಒಂದು ಕಂಟಕ ತಪ್ಪು ಹೋದ್ರೆ ಮುಂದಿನ ಏನು ತೊಂದರೆ ಇರೋದಿಲ್ಲ ಅಂತ ಹೇಳಿದ್ರು ಹೇಳುದು ಮಾತಾಡ್ಲಿ ಅವ್ನ ಈ ರಾಕ್ಷಸಿ ಸೈಲೆಂಟ್ ಆಗಿ ಅದೆಷ್ಟು ಟಾರ್ಚರ್ ಮಾಡಿದಳೋ ಗೌತಮಣ್ಣ ರಾಧಿಕಣ್ಣ ದೂರ ದೂರ ಮಾಡಿದಾರೆ ಅನ್ಸುತ್ತ ಅಲ್ವಾ ಅಂಜಲಿ ರೋಗ ವಾಸಿ ಆಗೋದಕ್ ಮುಂಚೆ ಉಲ್ಬಣ ಆಗುತ್ತಲ್ಲ ಹಾಗೆ ನಿಮ್ಮ ಅಣ್ಣ ನಿಮ್ಮಪ್ಪ ಮಾಡಿದ ಪೂರ್ವಾರ್ಜಿತ ಪಾಪ ಕರ್ಮಗಳು ಈಗ ಒಂದೊಂದಾಗಿ ತೀರ್ತಾ ಇದೆ ಅದೇ ರೀತಿ ಆ ರಾಕ್ಷಸಿಯ ಪಾಪದ ಕೊಡ ತುಂಬುತ್ತಾ ಇದೆ ಈಗೆಲ್ಲವೂ ಕೊನೆ ಹಂತಕ್ಕೆ ಬಂದಿದೆ ನಿಮ್ಮ ದುಃಖ ಪರಿಹಾರ ಆಗೋ ದಿನ ಹತ್ರಕ್ಕೆ ಬರ್ತಾ ಇದೆ ನಿಜ ಸ್ವಾಮೀಜಿ ಅವ್ರಿಗೊಂದು ಗತಿ ಕಾಣಿಸ್ಬೇಕು ಇನ್ನ ಸುಮ್ಮನೆ ಇರಲ್ಲ ಅವ್ರು ನಡ್ಲಿ ನಡ್ಲಿ ಸಾಯ್ಬೇಕು ಹಾಗ ಮಾಡ್ಬೇಕು ಅದು ನಿನ್ನಿಂದ ಆಗಲ್ಲಮ್ಮ ಯಾಕೆ ನನ್ನ ಸಾಯಿಸ್ತಾರೆ ಅಂತ ಇಲ್ಲ ಅಕಸ್ಮಾತ್ ಅವ್ರು ನನ್ನ ಸಾಯಿಸೋದ್ ಬಂದ್ರೆ ಮೊದ್ಲು ಅವ್ನ ಸಾಯಿಸಿ ಆಮೇಲೆ ನಾನ್ ಸಾಯ್ತೀನಿ ಸ್ವಲ್ಪ ಶಾಂತವಾಗಿ ನಾನು ಹೇಳೋ ಮಾತನ್ನ ಕೇಳಿಸ್ಕೋ ನಾ ಇಲ್ಲಿ ಬಂದಿರೋದೇ ನಿನಗೆ ಈ ಎಚ್ಚರಿಕೆ ಮಾತನ್ನು ಹೇಳೋದಕ್ಕೋಸ್ಕರ ಆವೇಶದಿಂದ ದುಡುಕಿ ನಿನ್ನ ಒಡ ಹುಟ್ಟಿದವರನ್ನ ಆ ರಾಕ್ಷಸಿಗೆ ಬಲಿ ಕೊಡ್ಬೇಡ ನಾನ ಕೆಲಸ ಮಾಡೋಕ್ ಸಾಧ್ಯ ಸ್ವಾಮೀಜಿ ಸನ್ನಿಧಿ ಈ ಕೆಲಸ ಮಾಡೋಕೇನ ಅವಳು ಹುಟ್ಟಿರೋದು ನಿಮ್ಮನೆ ಸೊಸೆಯಾಗಿ ಬಂದಿರೋದು ಸನ್ನಿಧಿ ಅದಕ್ಕೆ ನಾ ಅವ್ರ ಕೈಲದ ಆಗಲ್ಲ ಸ್ವಾಮೀಜಿ ಅವ್ರು ಎಲ್ರು ತುಂಬಾ ಸುಲಭವಾಗಿ ನಂಬ್ತಾರೆ ಯಾರು ನೋಡಿದ್ರು ಪಾಪ ಅಂತಾರೆ ಅಪ್ಪ ಪಾಪ ಅಕ್ಕ ಪಾಪ ಯಾರು ಕೆಟ್ಟವ್ರು ಅಂತ ಅನ್ಸೋದೇ ಇಲ್ಲ ಎಲ್ರು ಒಳ್ಳವರ್ ಅಂತಾರೆ ಅವ್ರು ನೋಡೋ ದೃಷ್ಟಿನ ಸರಿಯಿಲ್ಲ ಅಂತ ನಿಷ್ಕಲಮಶವಾದ ಪವಿತ್ರವಾದ ಮನಸ್ಸಿಗೆನೆ ಆ ದುಷ್ಟರ ಸಮಾರ ಮಾಡೋ ಶಕ್ತಿ ಇರೋದು ಏನು ಸ್ವಾಮೀಜಿ ನನ್ಗಂತೂ ಅವರು ದಟ್ಟಿ ಅಲ್ಲ ತುಂಬಾ ಒಳ್ಳೋರು ಅದೇ ಪ್ರಾಬ್ಲಮ್ ಸನ್ನದಿ ಮಾತ್ರ ಅಲ್ಲ ಆ ಮನೆಯಲ್ಲಿ ಇರೋರೆಲ್ಲರೂ ಹಾಗೆ ಚಂದ್ರಿಕಾ ಬಣ್ಣದ ಮಾತಿನಿಂದ ಪ್ರೀತಿ ವಿಶ್ವಾಸದಿಂದ ಅವ್ರೆಲ್ಲರನ್ನು ಕಟ್ಟಾಕಿದಾಳೆ ಆದರೆ ಸನ್ನಿಧಿ ಸದ್ಯದಲ್ಲೇ ಆ ಭ್ರಮೆಯಿಂದ ಹೊರಗೆ ಬರ್ತಾನೆ ಆಗ ಅವಳು ನಿಜವಾದ ಹೋರಾಟ ಶುರುವಾಗತ್ತೆ ನಾನು ಸನ್ನಿಧಿ ಅದ್ಕೆ ಹೇಳ ಇದೆಲ್ಲ ಚಾಂದ್ರಿಕಾತ್ಕೆ ಮಾಡ್ತಿರೋದು ಅಂತ ಈ ಹಂತದಲ್ಲಿ ಅದರಿಂದ ಪ್ರಯೋಜನ ಆಗತ್ತೆ ಅಂತ ನನಗನ್ಸಲ್ಲ ಸಮಯ ನೋಡಿ ಹೇಳಬೇಕು ಆತರ ಪಟ್ಟರೆ ಅಪಾಯ ಜಾಸ್ತಿ ಹ್ಞೂ ನೀನು ಜಾಣಿ ಜಾಣ ತಿಂದ ಯೋಚನೆ ಮಾಡಿ ಹೆಜ್ಜೆ ನೀನ್ ಧೈರ್ಯವಾಗಿರು ಆ ದೇವಿ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ನನ್ನ ಪ್ರಾಣ ಒತ್ತೇಟಾದರೂ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ನಿಮಗಾಗಿ ಯಾರು ಹೋರಾಟ ಮಾಡ್ತೀನಮ್ಮ ಆದ್ರೆ ಅಂಜಲಿ ನಾನು ನಂಬ್ತೀನಿ ನನ್ನ ತಂಗಿ ಬಗ್ಗೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಅವಳು ನೀವಲ್ಲ ಅಂತ ಹೇಳ್ದಲ್ಲ ಮತ್ತೆ ನಾನೇನು ವಾದ ಮಾಡಬೇಕು ನೀವು ನಾನು ಹೇಳೋದನ್ನ ಕೇಳಿ ನನ್ನ ನಂಬಿ ಅಂತ ನಾನು ಹೇಳಲ್ಲ ನೀವು ನನ್ನ ನಂಬದೇ ಇದ್ರೂ ಪರವಾಗಿಲ್ಲ ನಾನು ಜಗಳ ಗಂಟಿ ಸುಳ್ಳು ಹೇಳ್ತೀನಿ ಫ್ಲರ್ಟ್ ಮಾಡ್ತೀನಿ ಇನ್ನೂ ಏನೇನೋ ಇದೆ ಅಲ್ವ ನಿಮ್ಮ ಮನಸ್ಸಲ್ಲಿ ಅದು ಓಕೆ ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಬೇಕು ಹತ್ರ ಕೋಪದಿಂದ ಮಾತಾಡ್ತೀರಾ ರ್ಯಾಶ್ ಆಗಿ ಬಿಹೇವ್ ಮಾಡ್ತೀರಾ ಅದು ಬೇಜಾರಿಲ್ಲ ಆದ್ರೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾನು ಹೇಳ್ತೀನಿ ನಂಬೋದು ಬಿಡೋದು ನಿಮ್ಮಿಷ್ಟ ಸಾರಿಮ ನನಗೆ ಅಷ್ಟೊಂದು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ನಿಮ್ಮನ್ನ ಬಲವಂತವಾಗಿ ಮದುವೆ ಆಗಿ ನಿಮಗೆ ಟಾರ್ಚರ್ ಕೊಡೋಕೆ ನನಗೇನು ಆಸೆ ಇಲ್ಲ ನಿಮಗೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದರೆ ಆಗಬೇಡಿ ಚಂದ್ರಿಕಾ ಅದ್ಕೆ ಗ್ರೇಟ್ ಅವ್ರ ಮನ್ಸಿಗೆ ನೋವು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನೀವು ನನಗೆ ತಾಳಿ ಕಟ್ಟೋದು ಬೇಡ ನಾನೇ ಹೋಗಿ ಮಾವನ ಹತ್ರ ಮಾತಾಡ್ತೀನಿ ನನಗೆ ಈ ಮದುವೆ ಇಷ್ಟ ಇಲ್ಲ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಬಿಡಿ ಅಂತ ನಾನೇ ಹೇಳ್ತೀನಿ ನಿಮ್ಗೆ ಇಷ್ಟನೋ ಅವ್ರನ್ನೇ ಮದುವೆ ಆಗಿ ಚೆನ್ನಾಗಿರಿ ಮಾಯಾ ಅಪ್ಪಂಗೆ ಏನು ಹೇಳ್ಬಿಡಿ ಏನಂತಾಳೆ ನಮ್ಮ ಮಗಳು ಅವಳು ತುಂಬಾ ಜಾಣೆ ಬಾಯ್ ಬಿಟ್ಟು ವಿವರಣೆ ಕೊಡ್ಬೇಕಾಗಿಲ್ಲ ಒಂದು ಸೂಚನೆ ಕೊಟ್ರೆ ಸಾಕು ಅರ್ಥ ಮಾಡ್ಕೊತಾಳೆ ಯಾರು ಅಂತ ಗೊತ್ತಿಲ್ಲ ಅವ್ರ ಯಾಕೆ ನನ್ನ ಸಾಯ್ಸಕ್ ನೋಡಿದ್ರು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ನಾನೇ ವಿಷಯನ ಯಾರಿಗೂ ಹೇಳಿಲ್ಲ ಸನ್ನಿಧಿಯತ್ರಿಗೂ ಕೂಡ ನಿಮ್ಮ ಒಬ್ರಿಗೇ ಹೇಳ್ತಿರೋದು ಪೊಲೀಸ್ ಕೂಡ ಕೇಳಿದ್ರು ಅದು ಕಾಲ್ ಬಿದ್ದಾಗಿಲ್ವಲ್ಲ ಅಲ್ಲಿ ಹಿಡ್ಕೊಳಕೆ ಕಾಂಪೌಂಡ್ ತರ ಇತ್ತಲ್ಲ ಅಂತ ನಾನ್ ಹೇಳ್ದೆ ನನಗೆ ಯಾರು ಏನು ಮಾಡಿಲ್ಲ ಕೆಳಗಡೆ ಬಗ್ಗಿ ನೋಡುವಾಗ ಬ್ಯಾಲೆನ್ಸ್ ತಪ್ಪಿ ಬಿದ್ದೆ ಅಂತ ಆದ್ರ ನಿಜವಾದ ವಿಷಯ ಅದಲ್ಲ ಆರ್ ಯು ನಿಜವಾಗ್ಲುಸ್ ಯಾರು ತಳ್ಳಿದ್ದು ಹ್ಮ್ ಯಾರು ಹೆಲ್ಪ್ ಹೆಲ್ಪ್ ಅಂತ ಕೂಗಿದ್ರು ಯಾರು ಅಂತ ನೋಡೋಣ ಅಂತ ಓಡೋದೆ ಹೋದಾಗ ಹಿಂದೆಯಿಂದ ಯಾರೋ ತಳ್ಳ ತಿರು ಕೆಳಗಡೆ ಬಂದ್ ಮೈ ಗಾಡ್ ಇದನ್ನೆಲ್ಲ ನೀನ್ ನನಗ್ ಯಾಕೆ ಹೇಳ್ತಿದ್ಯಾ ನಿಮ್ ಯಾಕೆ ಹೇಳಿಲ್ಲ ಇನ್ಸ್ಪೆಕ್ಟರ್ಗ ಯಾಕೆ ಹೇಳಿಲ್ಲ ಹೇಳಿದ್ರೆ ಯಾರು ನಂಬಲ್ಲ ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇಲ್ವಲ್ಲ ನೀವೇ ಹೇಳಿ ಯಾರಾದ್ರೂ ಯಾರಾದರೂ ಯಾರಾದ್ರೂ ಸಾಯಿಸ್ ಯಾಕೆ ಟ್ರೈ ಮಾಡ್ತಾರೆ ಎಲ್ರೂ ಮನ್ಸಲ್ಲಿ ಬರೋದು ಫಸ್ಟ್ ಅದೇ ಡೌಟ್ ಅಲ್ವಾ ಯಾರು ಯಾಕೆ ಅಂತ ಕೇಳ್ತಾರೆ ನಾನೇನಂತ ಹೇಳಿ ಗೊತ್ತಿದ್ರೆ ಅವ್ರಿಗೆ ಹೇಳ್ಬೋದಲ್ವಾ ನನಗೆ ಸಖತ್ ಭಯ ಆಗುತ್ತೆ ನೀನು ಹೇಳೋದು ಕೇಳಿದ್ರೆ ಆದ್ರೆ ಅದಕ್ಕೆ ನೀವ್ ಇದನ್ನೆಲ್ಲ ಅವ್ರಿಗೆ ಹೇಳಬೇಡಿ ಪಾಪ ಅವ್ರಿಗೆ ಯಾಕೆ ಸುಮ್ಮನೆ ಟೆನ್ಷನ್ ಡಾಕ್ಟರ್ ಹತ್ರ ಮಾತಾಡಿದೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರು ಬೇಕಿದ್ರೆ ಬೆಂಗಳೂರಿನ ಡಾಕ್ಟರ್ ಜೊತೆ ಫಾಲೋ ಅಪ್ ಮಾಡಿಸಿ ಅಂದ್ರು ಅಂಜಲಿ ಹೊರಡೋಣ ಅಣ್ಣ ಸನ್ನಿದೆ ಅಂತ ಹೇಳಿ ಅವರೆಲ್ಲ ಅಖಿಲ್ ಕಾರ್ಲ್ ಹೊರಟ್ರು ನಾವು ನಮ್ಮ ಕಾರ್ಲ್ ಹೊರಡೋಣ ಅದಕ್ಕೆ ಮೆಡಿಸಿನ್ಸ್ ಲಗೇಜ್ ತಗೊಂಡ್ರಾ ಸಾರಿ ಲಗೇಜ್ ಏನೂ ಇಲ್ಲ ಮೆಡಿಸಿನ್ ಡ್ರಾಯರ್ ಅಲ್ಲಿ ಇದೆ ನಾನು ತಗೊಂಡ್ ಬರ್ತೀನಿ ನೀವು ಹೋಗಿರಿ ಹಕತ್ ಓಹೋ ಗುಡ್ ಓ ಫುಲ್ ಟೆನ್ಷನ್ ಮಾಡ್ಕೊಂಡಿದಾರಾ ಸಕ್ಕತ್ತ ಮಜಾ ಬಂತು ಇಷ್ಟು ದಿನ ನಮ್ಮನ್ನ ಹೀಗೆ ಆಟಾಡಿಸ್ತಿದ್ರಿ ಅಲ್ವಾ ಇನ್ನು ಇದೆ ನಮಗಪ್ಪ ಅಂಜಲಿ ಬಾ ಈ ಹುಡುಗಿಯ ನಾಟಕ ಮಾಡ್ತಿದ್ದಾಳ ಅಥವಾ ನಿಜವಾಗ್ಲೂ ಇವಳಿಗೆ ತಳ್ಳೀತ್ ಯಾರು ಅಂತ ಗೊತ್ತಿಲ್ವಾ ಅವಳು ಯಾಕಾಗ್ ಮಾತಾಡಿದ್ಲು ಏನೋ ಕನ್ಫ್ಯೂಷನ್ ಇದೆ ನಾನೇ ಎಲ್ಲೋ ಓವರ್ ಆಗಿ ಎದುರ್ಕೊಂಡೆ ಅನ್ಸ್ತಿದೆ ಅದ್ ನಾನೇ ಅಂತ ಅವಳಿಗೆ ಗೊತ್ತಿರೋಕ್ ಚಾನ್ಸೇ ಇಲ್ಲ ಗೊತ್ತಾದ ಮೇಲೂ ಬಾಯಿ ಮುಚ್ಕೊಂಡೆ ಇರೋ ಪ್ರಾಣಿ ಅವಳಲ್ಲ ಏನೇ ಇದ್ರು ಡೈರೆಕ್ಟ್ ಆಗಿ ಗುಂಡಿಟ್ ಸಾಯಿಸೋಳು ಸೊ ಗೊತ್ತಿರಲ್ಲ ನಾನು ಹೀಗೆಲ್ಲ ಎದುಕೊಂಡು ಅನುಮಾನ ಮಾಡಬಾರ್ದು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಸಡನ್ ಆಗಿ ಹುಲಿ ಎದುರು ಬಂತಲ್ಲ ಅದಕ್ಕೆ ಆದ್ರೆ ಅದ್ರ ಹಲ್ಕಿತ್ತಿದೀನಿ ಅನ್ನೋದು ಮರ್ತೋಗಿದೆ ಅಂಜಲಿಯಲ್ಲಿ ಅಂಜಲಿ ಸಿದ್ಧಾರ್ಥ್ ಜೊತೆ ಹೋದ್ಲು ನೀನ್ ಯಾಕೆ ಇಲ್ಲ ಇದ್ಯಾ ಯಾಕೆ ಹೋಗಿಲ್ಲ ನೀನ್ ಹೋಗದೆ ನಾನು ಹೇಗೆ ಹೋಗ್ಲಿ ಐಸಿ ನನ್ಗೋಸ್ಕರ ಕಾಯ್ತಿದ್ಯಾ ಯಾಕೋ ಅವ್ರ ಯಾಕೆ ಇನ್ನೂ ಬಂದಿಲ್ಲ ಫೋನ್ ಮಾಡಿ ಕೇಳು ಇನ್ನು ಹೊರಟಿಲ್ವಾ ಅಂತ ಇಲ್ಲಪ್ಪ ಆಲ್ರೆಡಿ ಅಣ್ಣ ನಂಗೆ ಮೆಸೇಜ್ ಮಾಡಿದಾನೆ ಹೊಟ್ಟಿದಾರಂತ ಮಾವಾ ಜ್ಯೂಸ್ ಏನಾದ್ರೂ ಮಾಡ್ಕೊಡ್ಲಾ ಬೇಡಮ್ಮ ನಾನು ಒಬ್ಬನಿಗೋಸ್ಕರ ಮಾಡೋದು ಬೇಡ ಅವರು ಬರ್ಲಿ ಒಟ್ಟಿಗೆ ಮಾಡೋದ್ರ ಓಹೋ ಮರಿ ರಾಕ್ಷಸಿ ಬಾ 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 ಕೂತ್ಕೋ ಬಾ ಮಾಡಿದ್ರು ಅಷ್ಟೇ ಎಲ್ಲೆಲ್ಲೋ ಎದ್ದು ಓಡಾಡ್ಬಾರ್ದು ಅದೇ ಲಾಸ್ಟ್ ಟೈಮ್ ಮಾಡಿದಲ್ಲ ಹಾಗೆ ಈ ಅಣ್ಣ ತಂಗಿ ನನ್ನನ್ನೇ ಪಾಯಿಂಟ್ ಮಾಡಿ ಹೇಳ್ತಾ ಇದಾರ ಅಥವಾ ಸುಮ್ಮನೆ ಜೋಕ್ ಮಾಡ್ಕೊತಾ ಇದಾರ ಯಾಕೋ ನೋಡಿದ್ರೆ ಇವ್ರಿಬ್ರು ಸೇರಿ ಏನೋ ಒಂದು ಮಾಡೋ ತರ ಕಾಣಿಸುತ್ತೆ ಸಣ್ಣದೇ ಎದ್ಕೆ ಅಲ್ಲಿ ಹೌದು ಸನ್ನಿಧಿಯಲ್ಲಿ ನಿಮ್ ಅಂತ ಅನ್ಕೊಂಡಲ್ಲ ನಿಮ್ ಜೊತೆ ಬಂದಿಲ್ವಾ ನಿಮ್ ಜಾಗ ಸಾಲ ಅಂತ ನಿಮ್ ಕಾರ್ಲ್ಲಿ ಬಂದ್ರು ಅನ್ಕೊಂಡೆ ನಾನ್ ಡಾಕ್ಟರ್ ಮಾತಾಡ್ತೇನೆ ನಂಗೆ ಗೊತ್ತಾಗ್ಲಿಲ್ಲ ಬೆಳಗ್ಗೆಯಿಂದ ಇದ್ದಾಗ ನನಗ್ ಕಾಣಿಸ್ಲಿಲ್ಲ ದೇವಸ್ಥಾನಕ್ಕೆ ಏನಾದ್ರೂ ಹೋಗಿದ್ದಾಳೋ ಏನೋ ಏ ಏ ಒಂದು ಫೋನ್ ಮಾಡ ಅವಳಿಗೆ ಇವತ್ತು ಡಿಸ್ಚಾರ್ಜ್ ಅಂತ ಗೊತ್ತಿದ್ಯೋ ಇಲ್ವಾ ಸಂಜೆ ಹೊತ್ತಿಗೆ ಡಿಸ್ಚಾರ್ಜ್ ಆಗ್ತಾಳೆ ಅಂತ ನಾನೇ ಹೇಳಿದ್ದೆ ಅವಳು ಡಿಸ್ಚಾರ್ಜ್ ಆಗೋ ಅಷ್ಟೊತ್ತಿಗೆ ನಾನು ಹೋಗ್ಬೇಕು ಪಾಪ ಅವಳಿಗೆ ಅದೃಷ್ಟ ಚೆನ್ನಾಗಿತ್ತು ಕಣವ ಮರದ ಕೊಂಬೆ ಸಿಕ್ಕಾಕೊಂಡು ಜೀವ ಉಳಿತು ಒಂದು ವೇಳೆ ಏನೋ ಕೆಳಗೆ ಬಿದ್ದಿದ್ರೆ ಮೂಳೆನೂ ಉಳಿತಿರಲ್ಲ ಕಣವ ನೀನ್ ಯಾಕಿಲ್ ಬರಕ್ ಹೋದವಾ ಕಾರಲ್ಲಿ ಒಬ್ಬರೇ ಬಂದಂಗೆ ಹಾ ಅದು ನನಗೆ ಒಂದು ಸಹಾಯ ಆಗಬೇಕಿತ್ತು ಪ್ಲೀಸ್ ಮಾಡ್ತೀರಾ ಅದಕ್ಕೆ ಏನಂತೆ ಹೇಳುವ ಮಾಡುವ ಅವಳು ಯಾವ ಜಾಗದಲ್ಲಿ ಬಿದ್ದಿದ್ಲು ಆ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀರಾ ಆ ಜಾಗಕ್ಕ ತಿರ್ಗಿ ಯಾಕವ ಅಲ್ಲೈತಿಯ ಹೆಣ್ಮಗ ಒಬ್ಳೆ ಹಂಗೆಲ್ಲ ಹೋಗ್ಬಾರ್ದು ಕಾಲ ಕೆಟ್ಟೋಗೈತೆ ಆ ಹೆಣ್ಮಗ ಬಿದ್ದಾಗಿಂದ ನಮ್ಮೂರ್ ಹೆಂಗಸ್ರು ಆ ಜಾಗಕ್ಕೆ ಹೋಗೋದೇ ಬಿಟ್ಬಿಟ್ಟವ್ರೆ ಕಣವಾ ನೀನ್ ಯಾಕವ ಅಲ್ಗೋಗ್ಬೇಕು ಅವಳು ರೆಸಾರ್ಟ್ ಇಂದ ಹೊರಡ್ತ ಅವಳ ಕೈಯಲ್ಲಿ ಒಂದು ಪರ್ಸ್ ಇತ್ತು ಅದು ತುಂಬಾ ಇಂಪಾರ್ಟೆಂಟ್ ಬೆಟ್ಟದ ಮೇಲೆಲ್ಲ ಹುಡ್ಕದ್ವಿ ಅಲ್ಲಿ ಎಲ್ಲೂ ಸಿಗ್ಲಿಲ್ಲ ಅದಕ್ಕೆ ಇಲ್ಲಿ ಸಿಗ್ಬೋದು ಅಂತ ಹುಡ್ಕೊಂಡ್ ಬಂದೆ ಆ ಕಾಡಲ್ಲಿ ಆ ಪರ್ಸ್ ಹೆಂಗವ ಹುಡ್ಕೋದು ಅದು ಬಿದ್ರು ಮರಸಂದಿಲ್ ಎಲ್ಲಾರು ಸಿಕ್ಕಾಕೊಂಡಿರ್ತೇ ಕಣವ ದೊಡ್ಡ ಕೈ ಚೀಲ ಆದ್ರೆ ಹೇಗಾದ್ರೂ ಹುಡುಕ್ಬೋದು ಇದು ಕಷ್ಟ ಕಣವಾ ಇಲ್ಲ ಒಂದೇ ಒಂದು ಸಲ ಟ್ರೈ ಮಾಡೋಣ ಸಿಕ್ಕಿದ್ರೆ ಸಿಗ್ಲಿ ಏನ್ ಹುಡ್ತಾ ಇರೋದು ಅದೇ ಕಣವ ಆ ಹುಡ್ಗಿ ಪರ್ಸು ದುಡ್ಡು ಕಾಸು ಹಾಕತಾರಲ್ಲ ಹೆಗ್ಲ ಇರ್ತದ ನೋಡು ಅದೇ ಓ ಅದ ಅದ ಹುಡ್ಕ ಯಿರೋದು ನೀನ್ ಬಾವಿ ಅಯ್ಯೋ ದೇವ್ರೆ ಎಲ್ಲಿ ಹೋದ್ಲಿ ಹುಡು ಆಸ್ಪತ್ರೆಲ್ಲ ಇದ್ದಾಳ ಹಾಸ್ಪಿಟಲ್ ಅಲ್ಲಿ ಇದ್ರೆ ನೆಟ್ವರ್ಕ್ ಇರುತ್ತೆ ಈಗ ನಾಟ್ ರೀಚಬಲ್ ಅಂತ ಬರ್ತಿದೆಯಲ್ಲ ಮೇ ಬಿ ಹಾಸ್ಪಿಟಲ್ ಅಲ್ಲಿ ಇಲ್ಲ ಐದನೇ ಜಾಗ ತನಕ ನನ್ ವಾರ್ಡ್ ಎಲ್ಲ ಇದ್ರು ಸಂಜೆ ಐದೂವರೆಗೆ ನನಗೆ ಕಾಫಿ ತಂದು ಆಮೇಲೆ ನಾನು ನಿದ್ದೆ ಮಾಡ್ದೆ ಅವ್ರು ಅಲ್ಲೇ ಇದ್ರು ಅಲ್ಲೇ ಹತ್ರದಲ್ಲಿ ದೇವಸ್ಥಾನ ಇದೆಯಲ್ಲ ಅಲ್ಲೇ ಹೋಗಿರ್ಬೋದು ಅವ್ರು ಬಹುಶಃ ನನ್ನ ಸಮಾಧಿಗೂ ಗುಂಡಿ ತೋಡಕ್ ಹೋಗಿರ್ಬೇಕು ಈ ಅಂಜಲಿ ಗೌತಮ್ ಸೇರ್ಕೊಂಡು ಏನೋ ನಾಟಕ ಮಾಡ್ತಾ ಇದ್ದಾರೆ ಅಂಜಲಿನ್ ಬೀಳ್ಸಿದ್ದು ನಾನು ಅಂತ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ಅವಳ ಕಾಲ್ ಜಾರ್ ಬಿದ್ದಿಲ್ಲ ಅಂತ ಗೊತ್ತಾಗಿರತ್ತೆ ಈ ಚೋಟ್ ಮೆಣಸಿನ್ಕಾಯಿ ನನಗೆ ಹೇಳಿದ್ನ ಹೇಳ್ದೆ ಹೇಳ್ತಾಳ ಸನ್ನಿಧಿಕ್ ಸತ್ಯ ಗೊತ್ತಾದ್ರೆ ನನ್ ಚಾಪ್ಟರ್ ಕ್ಲೋಸ್ ಆಗುತ್ತೆ ಇಲ್ಲಿ ಕೂತಿರೋರೆಲ್ಲ ನನ್ ವಿರುದ್ಧ ತಿರುಗ್ಬೀಳ್ತಾರೆ ಹುಚ್ಚ ನಾಯಿ ನನ್ನನ್ನು ನನ್ನ ನಟಿಸ್ಕೊಂಬಂದ್ ಓಡಿತಾರೆ ಇಷ್ಟು ಜನ ಇದೀವಿ ಹೇಳಿ ಹೋಗೋದಲ್ವಾ